ನನಗೊಂದು ಖುಷಿ ವಿಚಾರ ಅಂದ್ರೆ ರಮ್ಯ ಕೂಡ ಬಂದು ಸಿನಿಮಾ ನೋಡಿದ್ದು, ಫಸ್ಟ್ ಅವರು ಮೀಟ್ ಮಾಡಿದ್ರು, ಹೇಗನ್ಸ್ತಾ ಹೇಗನ್ಸ್ ಆ ಫೀಲಿಂಗ್ಸ್ ಎಲ್ಲ. ಆಕ್ಚುಲಿ ಅವ್ರು ಬಂದು ಇಡೀ ಏನು ಅದನ್ನೆಲ್ಲ ಅವರೇ ಹೇಳ್ತಾರೆ. ಆಕ್ಚುಲಿ ಇವನ್ ನಾನ್ ತಗೊಂಡು ಕೂಡ ಹೇಳ್ತಾರೆ ಹಾರರ್ ಮೂವಿ ಅಂತ ಅವರು ಹೇಳ್ತಾ ಇದ್ರು. ಅಷ್ಟು ಗ್ರೇಟ್ ರಿವ್ಯೂ ಕೊಟ್ಟಿರೋದು ಅವರು. ಅಂದ್ರೆ ಅವ್ರು ಯಾವತ್ತೂ ನನ್ನ ಕೆಲಸವನ್ನ ಅಪ್ರಿಶಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಇದ್ರು ಆ್ಯಕ್ಚುಲಿ ಅವ್ರನ್ನ ಮೀಟೇ ಮಾಡಿಲ್ಲ, ಅಷ್ಟು ದೊಡ್ಡ ಫ್ಯಾನ್ ಅವರು. ಆ್ಯಂಡ್ ಈ ಸಲ ಫಸ್ಟ್ ಟೈಮ್ ಮೀಟ್ ಮಾಡೋಕೆ ಒಂದು ಅವಕಾಶ ಸಿಕ್ತು. ಆ್ಯಂಡ್ ಅವ್ರ ಸಿನಿಮಾ ನೋಡಿಬಿಟ್ಟು ಅವ್ರಿಗೆ ಇಷ್ಟ ಆಯಿತು ಆ್ಯಂಡ್ ಖುಷಿ ಆಗುತ್ತೆ. ನನಗೆ ನೀವು ಯಾಕೆ ತುಂಬ ಇಷ್ಟ ಅಂತಂದ್ರೆ ನೀವೇ ದೊಡ್ಡ ಸೂಪರ್ ಸ್ಟಾರ್, ನೀವೇ ಒಂದು ಕೋಟ್ಯಾಂತರ ಮಂದಿಗೆ ಫ್ಯಾನ್ಸ್ ಅಂದರೆ ದೇವ್ರ ಥರ ಇದ್ದಂಗೆ ಅವ್ರಿಗೆ ಅಷ್ಟು ಇಷ್ಟಪಡ್ತೀರಿ ನಿಮ್ಮನ್ನ. ಬಟ್ ನೀವು ಓಪನ್ ಆಗಿ ನಾನು ಅವ್ರ ಫ್ಯಾನ್ ಅಂತ ಹೇಳ್ಬಿಡ್ತೀರಾ? ಸೊ ಸಾಮಾನ್ಯವಾಗಿ ನನಗೂ ಅದ್ರ ಕಿರಸ್ ಇದೆ, ಯಾವಾಗ ರಮ್ಯ ಮತ್ತೆ ಅಕ್ಷಿತ್ ಒಟ್ಟಿಗೆ ಸಿನಿಮಾ ನೋಡಬಹುದು ಅನ್ನೋದು. ಇಟ್ಸ್ ಪಾಸಿಬಲ್ ಅಥವಾ ಸದ್ಯಕ್ಕೆ ನಂದು ನೆಕ್ಸ್ಟ್ ಐದು ಸಿನಿಮಾ ಅಂತೂ ಫಿಕ್ಸ್ ಆಗಿದೆ. ಆ್ಯಂಡ್ ಆ ಐದು ಸಿನಿಮಾದಲ್ಲಂತೂ ನನಗೆ ಅಪರ್ಚುನಿಟೀಸ್ ಅಂತೂ ಕಾಣ್ತಾ ಇಲ್ಲ. ಬಟ್ ಯು ನೆವರ್ ನೋ ಅಲ್ವಾ, ಅಂದರೆ ಶೀಸ್ ಅನ್ ಅಮೇಸಿಂಗ್ ಆಕ್ಟ್ರೆಸ್ ಆ್ಯಂಡ್ probably she comes back to you know making films, then probably there might be a script which might demand me and her to go to the okay. If you don't tapthir ponna just kelthina if you don't samanam social media kelthaga athava irukthadaga hey rakshit rome madhya ulla pa ant antare see my word la kelthaga nimge ig anusutte actually adalla janru maatado ದೊಡ್ಡ ಚರ್ಚೆನೇ ಆಗ್ತದೆ ಸೋಷಿಯಲ್ ಮೀಡಿಯಾ ಅಂತೂ. ಜನರು ಸುಮಾರು ಮಾತಾಡ್ತಾರೆ ಹಂಗೆ, ಜನರು ನಮ್ಮ ಜೊತೆ ಇನ್ನೂ ಸುಮಾರು ಹುಡುಗಿರನ್ನ ಆಲ್ರೆಡಿ ಮದುವೆ ಮಾಡಿದ್ದೆ. ಸೊ ನಾನು ಎಲ್ಲರೂ ಮದುವೆ ಕಾಲ ಐ ಥಿಂಕ್ ಮ್ಯಾರೇಜ್ ಸಮಥಿಂಗ್ ವಿಚ್ ಕಮ್ಸ್ ಒನ್ಸ್ ಇನ್ ಅ ಲೈಫ್, ಒನ್ಸ್ ಇನ್ ಅ ಲೈಫ್ ಟೈಮ್ ಅದು. ಐ ಥಿಂಕ್ ದಟ್ ಯು ನೀಡ್ ಅ ವೆರಿ ಸ್ಟ್ರಾಂಗ್ ರೀಸನ್. ಸೊ ಇಟ್ ಈಸ್ ಯುವರ್ ಟಾಕಿಂಗ್ ಅಬೌಟ್ ಯುವರ್ ಲೈಫ್ ಪಾರ್ಟ್ನರ್ ಆ್ಯಂಡ್ ದಟ್ ಹ್ಯಾಪನ್ಸ್ ಒನ್ಸ್ ಇನ್ ಅ ಲೈಫ್ ಟೈಮ್. ಅದಕ್ಕೆ ಎಲ್ಲರೂ ಟೈಮ್ ಬರುತ್ತೆ, ಅದು ನಾನು ಯುದ್ಧ ಆಗ್ತೀನಿ ಹಾಂ ಈ ವರ್ಷದಲ್ಲಿ ಆಗ್ತೀನಿ ಅಂತ ಡಿಸೈಡ್ ಮಾಡಿ ಆಗುವಂಥದ್ದಲ್ಲ, ಕಾಲ ಬಂದಾಗ ಎಲ್ಲ ಆಗುತ್ತೆ. ಓಕೆ, ರಕ್ಷಿತ್ ಲವ್ ಮ್ಯಾರೇಜ್ ಆಗ್ತದೆ ಅಥವಾ ಅರೇಂಜ್ ಮ್ಯಾರೇಜ್ ಯಾವ ಥರ ಪ್ಲಾನ್ಸ್? ಐ ವುಡ್ ಲೈಕ್ ಟು ಫಾಲ್ ಇನ್ ಲವ್ ಆ್ಯಂಡ್ ಐ ನೋಟ್ ಲವ್ ಮ್ಯಾರೇಜ್ ಬಟ್ ನೋಡೋಣ. ಆರ್ ಇನ್ ಲವ್? ನೋ ಸಾರಿ ಎನಿವೇ, ನೀವು ಮದುವೆ ಆಗಬೇಕು ಖುಷಿ ಇರುತ್ತೆ ಅಂದರೆ ನಾನು ಕೇಳ್ಕೊಳ್ಳೋದು, ನಮಗೂ ಅದೇ ನೋಡೋಕ್ಕಂತ ಆಸೆ ಇದೆ. ಫೈನ್. ಸೊ ಇದು ಬಂದಾಗ ಸಿನಿಮಾ ಅಂತ ಬಂದಾಗ ಚಾನೆ ಅಂತ ಬಂದಾಗ ಸೊ ಎಷ್ಟು ಸ್ಪೆಷಲ್ ಆಗಿ ನಿಮ್ಗೆ ಕೊಡ್ತೀನಿ ಲೈಫಲ್ಲಿ ಇದೆಲ್ಲ ನೋಡ್ಕೊಂಬಂದು ಈಗ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಫೋರ್ ಇಯರ್ಸ್ ನಿಮಗೆಲ್ಲ ಆಗಿದೆ. ಸೊ ನಾನು ಪ್ರತಿ ಸಿನಿಮಾನು ಏನೋ ಫಾರ್ ಮೀ ಇಟ್ ಈಸ್ ಅ ಸ್ಟೆಪಿಂಗ್ ಸ್ಟೋನ್ ಫಾರ್ ದ ನೆಕ್ಸ್ಟ್ ಫಿಲ್ಮ್. ಓಕೆ. ಆ್ಯಂಡ್ ಯುನೋ ಚಾರ್ಲಿ ಹ್ಯಾಸ್ ಗಿವನ್ ಮೀ ಅ ಹ್ಯೂಜ್ ಫೌಂಡೇಶನ್ ದಟ್ ವೇ. ನಮ್ಮ ರಾಜ್ ಅಂದ್ರೆ ಇಲ್ಲಂತೂ ಒಂದು ಒಳ್ಳೆ ಫೌಂಡೇಶನ್ ಇತ್ತು, ಹೊರಗಡೆ ರಾಜ್ಯಗಳಲ್ಲೂ ನಮಗೆ ಒಂದು ದೊಡ್ಡ ಫೌಂಡೇಶನ್ ಆಗ್ಬಿಟ್ಟಿದೆ ಚಾರ್ಲಿ. ಆ್ಯಂಡ್ ಐ ಆಮ್ ಶೋರ್ ಏನೋ ಮುಂದೆ ಬರುವಂತ ಸಿನಿಮಾಗಳು ಅದಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಹಾ, ಏನಂದ್ರೆ ಒಂದ್ ಸಿನಿಮಾ ಸಕ್ಸಸ್ ಇದ್ರೆ ಮೀನ್ಸ್ ಅವ್ರನ್ನ ವೇ ಆಫ್ ಚೇಂಜ್ ಇರುತ್ತೆ. ಆಕ್ಚುಲಿ ಇಷ್ಟು ಸಕ್ಸಸ್ ನೋಡ್ಕೊಂಡು ಬಂದಿದ್ದೀರಾ, ಈಗ ಅದೇ ಇರ್ತಿದ್ರೆ ನನ್ ಒಬ್ಬ ಸಿಂಪಲ್ ಸ್ಟಾರ್ ಅಂತ ಸಿಂಪಲ್ ಆಗಿ ನೋಡ್ತೀವಿ ಅಂದ್ರೆ ಅಷ್ಟು ಸಿಂಪಲ್ ಆಗಿರೋ ಸಾಧ್ಯ ಅಂತ ನನಗೆ ಅನ್ಸುತ್ತೆ. ಯಾವಾಗಲೂ ನಿಮ್ಮನ್ನು ನೋಡಿದಾಗ ಅಂದ್ರೆ ನಾನು ನಾನಾಗಿ ಇರಕ್ಕೆ ಇಷ್ಟಪಡ್ತೀನಿ ಅಷ್ಟೇ, ಇದು ಬಿಟ್ಟು ಬೇರೆ ಏನೋ ಆಗಕ್ಕೆ ಇಷ್ಟಪಡಲ್ಲ. ಆ್ಯಂಡ್ ನನ್ನಲ್ಲಿ ಒಳಗಡೆ ಚೇಂಜಸ್ ಆಗ್ಬೋದು ಬಟ್ ನಾನಾಗಿರ್ಬೇಕು ಅಷ್ಟೇ, ಸಿಂಪಲ್ ಅಸ್. ಸೊ ಒನ್ಸ್ ಹಿಂದೆ ನೋಡಿದಾಗ ಸಕ್ಸಸ್ ಎಲ್ಲ ನೋಡಿದ್ದೀನಿ, ಸ್ಟಾರ್ಟಿಂಗ್ 12, 13, 14 ಇಯರ್ಸ್ ಬ್ಯಾಕ್ ಬಂದಾಗ ಇಂಡಸ್ಟ್ರಿ ಬಂದಾಗ ಒಂದ್ಸರಿ ಹಿಂತಿರುಗಿ ನೋಡಿದಾಗ ಹೇಗೆ ಅನ್ಸುತ್ತೆ ಆ ಜರ್ನಿ? ಅದ್ಭುತ ಅನ್ಸುತ್ತೆ. ಅಂದ್ರೆ ನನಗೆ ಅದೇ ಇದೇ 10 ವರ್ಷದ ಹಿಂದೆ ನಾನು ಎವ್ರಿಡೇ ಸಂಜೆ ಹೋಗಿ ಬಿಡಿಎ ಕಾಂಪ್ಲೆಕ್ಸ್ ಇದೆಯಲ್ಲ ಫಂಕ್ಷನ್ಗೆ ಅಲ್ಲಿ ಫ್ರೆಂಡ್ಸ್ ನಾನು ಕೂತ್ಕೊಂಡು ದಿವಸ ಸಂಜೆ ಹೋಗಿ ಕೂತ್ಕೊಂಡು ಮಾತಾಡೋದು, ಯಾಕಂದ್ರೆ ಬೆಳಿಗ್ಗೆಯಿಂದ ಸಂಜೆ ಹೋಗಿ ಬರೆಯೋದು ಅದೆಲ್ಲ ಮಾಡಿದ್ಮೇಲೆ ಸಂಜೆ ಒಂದು ನೆಕ್ಸ್ಟ್ 2-3 ಇಯರ್ಸ್ ಏನೋ ದಿನ ಮುಗಿಸೋ ಮುಂಚೆ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಆವಾಗ ಥಿಯೇಟರ್ ಫ್ರೆಂಡ್ಸ್ ಇದ್ರು ನನಗೆ, ಆಮೇಲೆ ಶಾರ್ಟ್ ಫಿಲ್ಮ್ಸ್ ಮಾಡೋ ಫ್ರೆಂಡ್ಸ್ ಎಲ್ಲ ಇದ್ರು, ಇವರೆಲ್ಲ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಸೆವೆನ್ಹಂಡ್ರೆಡ್ಲ್ಲಿ, ಎಲ್ಲರೂ ಕೂತ್ಕೊಂಡು ಮಾತಾಡೋದು ಏನಂತಂದ್ರೆ ಹಾಂ ಯಾರಾದರೂ ಒಂದು 2 ಕೋಟಿ ಇರೋ ಹಣ ಇಟ್ಟಿರೋ ಬ್ರೀಫ್ ಕೇಸ್ನ ಎಲ್ಲಾದರೂ ಹಿಂಸಕ್ಕೆ ಹೋಗಿದ್ದೆ, ನಾವು ಒಳ್ಳೆ ಸಿನಿಮಾ ಮಾಡ್ಬೋದಲ್ವ ಅಂತ ಆ ಕನ್ಸು ನಮ್ಗೆ ಎಲ್ರಿಗೂ. ಅಂದರೆ ಹಣ ಬೇಕಲ್ಲ ಪ್ರೊಡ್ಯೂಸರ್ ಆಗಿ, ಪ್ರೊಡ್ಯೂಸರ್ ಇಲ್ಲ ನಮ್ಮ ಹತ್ರ, ಸಿನಿಮಾ ಮಾಡೋಕೆ ಐಡಿಯಾಸ್ ಇದೆ ಬಟ್ ಕಾಸ್ಟ್ ಬೇಕಲ್ವ. ಸೊ ಎಲ್ಲಾದರೂ ಒಂದು ಸುಮ್ಮನೆ ಈ ಥರ ಬ್ರೀಫ್ ಕೇಸಲ್ಲಿ 2 ಕ್ರೋರ್ಸು ಅಥವಾ ಒಂದು ಗೋಲ್ಡ್ ಬಿಸ್ಕಿಟ್ಸು ಈಗ ಯಾರಾದ್ರೂ ಬಿಸಾಕ್ ಹೋಗಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಬಟ್ ಇವತ್ತು ಯುನೋ ಪರಂಪರಾ ಸ್ಟುಡಿಯೋಸ್ ಹ್ಯಾಸ್ ಆ್ಯಂಡ್ ಆವಾಗ ನಾವು ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ವಿ, ಯುನೋ ನಾನು ಶಾರ್ಟ್ ಫಿಲ್ಮಿಂದು 15,000 ಇದ್ದರೆ ಒಂದು ಶಾರ್ಟ್ ಫಿಲ್ಮ್ ಮಾಡೋದು. ಓಕೆ.
ಪರಮ ಸ್ಟುಡಿಯೋಸ್ ಅವತ್ತು ಪರಮ ಅವಾಗ ನಾವು ರೆಡಿ ಐಡಿಯಾ ಕಾನ್ಸೆಪ್ಟ್ ಎಲ್ಲ ರೆಡಿ ಮಾಡಿದ್ವಿ. ಆ್ಯಂಡ್ ಟುಡೇ ವಿ ಆರ್ ಸಿಟಿಂಗ್ ಎಟ್ ಪರಮ ಸ್ಟುಡಿಯೋಸ್ ಆ್ಯಂಡ್ 10 years ಗ್ಯಾಪ್ ಅಲ್ಲಿ ವಿ ಆರ್ ಪ್ರೊಡ್ಯೂಸಿಂಗ್ ಅರೌಂಡ್ 7 films ದಿಸ್ ಇಯರ್. ಆ್ಯಂಡ್ ಅದರಲ್ಲಿ ಒಂದು ಸಿನಿಮಾ ನಂದೇ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದ್ವಿ. ಆ್ಯಂಡ್ ಇವತ್ತು 777 ಚಾರ್ಲಿ ಸಿನಿಮಾನ ಪ್ರೊಡ್ಯೂಸ್ ಮಾಡಿಬಿಟ್ಟು ಆಲ್ ಓವರ್ ದ ಕಂಟ್ರಿ ರಿಲೀಸ್ ಮಾಡ್ತಾ ಇದ್ವಿ. ಐ ಥಿಂಕ್ ದಿಸ್ ಇಸ್ ಅಮೇಸಿಂಗ್ ಅಚೀವ್ಮೆಂಟ್ ಅಲ್ವಾ. ಅಂದರೆ ಇದಕ್ಕೆ ನಾನು ಒಬ್ಬ ಅಲ್ಲ, ಒಂದು ಆಬ್ವಿಯಸ್ಲಿ ಇನ್ನು ಪರಮ ಸ್ಟುಡಿಯೋಸಲ್ಲಿ ಒಬ್ಬ ಶಿವ ಇದ್ದಾನಲ್ಲ ಅವನು ಕೈಯೋಳ ಇರುತ್ತೆ ಡೆಫಿನೆಟ್ಲಿ. ಬಟ್ ಅದರ್ವೈಸ್ ಹಾಂ, ದೇರ್ ಇಸ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್ ಆಲ್ಸೋ ವಿಚ್ ಇಸ್ ಗೋನ್ ಬಿಹೈಂಡ್ ಸೆಟ್ಟಿಂಗ್ ಆಫ್ ದಿಸ್. ಆ್ಯಂಡ್ ಆಲ್ಸೋ ಯುನೋ ಕನ್ನಡದ ಜನರು ನಮಗೆ ಕೊಟ್ಟಿರುವಂತಹ ಪ್ರೀತಿ, ನಾವು ಮಾಡಿರೋ ಕೆಲಸಕ್ಕೆ ತೋರಿಸಿರುವಂತಹ ಒಂದು ಅವ್ರ ಕಡೆ ಪ್ರೀತಿ ಇದೆಯಲ್ಲ, ಐ ಥಿಂಕ್ ದಟ್ ಇಸ್ ಆಲ್ ವಿಚ್ ಇಸ್ ಬ್ರಾಟ್ ಅಸ್ ಹಿಯರ್. ದೇರ್ ಟು ಇನ್ಸ್ಪಿರೇಷನ್ ಎಲ್ಲರೂ ಕೂಡ. You are the true inspirations. So, ನೀವು ಹೇಳ್ತೀರಿ ಆಕ್ಚುಲಿ ಶಿವ ಬಗ್ಗೆ ಹೇಳ್ತಿದ್ರಿ. ಸೊ ನಿಮ್ಮ ಮೂರು ಜನ ಅಂದರೆ ಶಿವ, ಹರಿ ಮತ್ತೆ ರಕ್ಷಿತ್, ಯಾವಾಗ ಎಲ್ಲ ಒಟ್ಟಿಗೆ ಸಿನಿಮಾ ಮಾಡೋದು ಎಲ್ಲ ವೇಟ್ ಮಾಡ್ತೀನಿ ನಾವೆಲ್ಲ. ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ಮಿಡ್ವೇ ಟು ಮೋಕ್ಷ ಅದೊಂದು ಸ್ಕ್ರಿಪ್ಟ್ ಬರೆದಿದ್ದೆ ಈ ಲಾಕ್ಡೌನಲ್ಲಿ. ಆ್ಯಂಡ್ ಕಂಪ್ಲೀಟ್ OTT ಈಗ ಅಂತ ಬರ್ತಿರೋ ಸ್ಕ್ರಿಪ್ಟ್, ಬಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿರೋಂಥ ಸಬ್ಜೆಕ್ಟ್, ಅಂದರೆ ತುಂಬ ವೆರಿ ತುಂಬ ಬೇರೆ ಸಬ್ಜೆಕ್ಟ್. ಬಟ್ ಪೂರ್ತಿ ಸಿನಿಮಾ ನಿಮ್ಮನ್ನು ನಗ್ಸ್ತಾ ನಗ್ಸ್ತಾ ಮಜಾ ಮಾಡಿಸ್ಕೊಂಡು ಹೋಗುವಂಥ ಸಬ್ಜೆಕ್ಟ್. ಬಟ್ ಅಗೇನ್ ಇಟ್ ಈಸ್ ಆಫ್ಟರ್ ಲೈಫ್, ಅಂದರೆ ಇಟ್ ಈಸ್ ನಾಟ್ ದಿಸ್ ವರ್ಲ್ಡ್, ಇಟ್ ಈಸ್ ಆಫ್ಟರ್ ಲೈಫ್ ವರ್ಲ್ಡ್. ಅದು ಮಾಡಬೇಕಂತ ಆಸೆ ಇದೆ. ಅದು ಮಾಡಿದ್ರೆ ನಾನು ರಾಜ್ ಶೆಟ್ರು, ರಿಷಬ್, ಪ್ರಮೋದ್ ಎಲ್ಲರೂ ಅದರಲ್ಲಿ ಆ್ಯಕ್ಟ್ ಮಾಡ್ತೀನಿ.